ನಮಸ್ತೆ ಸ್ನೇಹಿತರೆ, ಕೆಪಿಎಸ್ಸಿ ವತಿಯಿಂದ ಈಗ ಕರೆದಿರುವ ಪ್ರಥಮ ದರ್ಜೆ ಸಹಾಯಕ ಅಂದರೆ FDA ಹುದ್ದೆಗಳಿಗೆ ಪತ್ರಿಕೆ 2 ಮತ್ತು ಪತ್ರಿಕೆ 3 ರ ಪಠ್ಯ ಕ್ರಮ ಹೇಗಿರುತ್ತೆ ಅನ್ನೋದನ್ನು ತಿಳಿಯೋಣ. ಮೊದಲಿಗೆ ಪತ್ರಿಕೆ 2 ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷು, ಇದು 100 ಅಂಕಗಳಿಗಿರುತ್ತೆ. ಹಾಗೆ ಪತ್ರಿಕೆ 3 ಸಾಮಾನ್ಯ ಜ್ಞಾನ, ಇದು ಕೂಡ 100 ಅಂಕಗಳಿಗಿರುತ್ತೆ. ಮತ್ತು ಪ್ರತಿಯೊಂದು ಪತ್ರಿಕೆಗೆ 1.5 ಗಂಟೆ ಸಮಯವನ್ನು ಕಲ್ಪಿಸಲಾಗುತ್ತೆ. ಹಾಗೆ ಈ ಕ್ವೆಶನ್ ಪೇಪರ್ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸಸ್ ಟೈಪಲ್ಲಿ ಇರುತ್ತೆ. ಅಂದರೆ ಒಂದು ಪ್ರಶ್ನೆಗೆ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಮೊದಲಿಗೆ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಪತ್ರಿಕೆಯು ಸಾಮಾನ್ಯವಾಗಿ ವಿಶ್ವವಿದ್ಯಾಲಯದ ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗೆ ಇರಬೇಕಾದ ಕನಿಷ್ಠ ವಿದ್ಯಾಮಟ್ಟದ ಸಮನಾಗಿರುವುದು. ಇದರ ಮೂಲಕ ಅಭ್ಯರ್ಥಿಯ ಕನ್ನಡ ಅಥವಾ ಇಂಗ್ಲಿಷ್ ವ್ಯಾಕರಣ, ಶಬ್ದ ಸಂಪತ್ತು, ಕಾಗುಣಿತ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಇವುಗಳ ಪರಿಜ್ಞಾನ, ಇಂಗ್ಲಿಷ್ ಅಥವಾ ಕನ್ನಡ ಭಾಷೆಯನ್ನು ಅರಿಯುವ ಮತ್ತು ಗ್ರಹಿಸುವ ಅಭ್ಯರ್ಥಿಯ ಶಕ್ತಿ ಮತ್ತು ಅದರ ಸರಿಯಾದ ಹಾಗೂ ತಪ್ಪು ಬಳಕೆ ಇತ್ಯಾದಿಗಳನ್ನು ಪರಿಶೀಲಿಸುವ ಅಭ್ಯರ್ಥಿಯ ಸಾಮರ್ಥ್ಯ, ಇವುಗಳನ್ನು ಪರೀಕ್ಷಿಸಲು ಉದ್ದೇಶಿಸಲಾಗಿದೆ. ಹಾಗೆ ಅಭ್ಯರ್ಥಿಗಳು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಪತ್ರಿಕೆಯಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕಾಗುತ್ತೆ. ಎರಡನ್ನು ಬರೀಬೇಕು ಅಂತ ಏನಿಲ್ಲ, ಅವ್ರಿಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ, ಸಾಮಾನ್ಯ ಕನ್ನಡ ನಿಮಗೆ ಸುಲಭ ಅನಿಸಿದ್ರೆ ನೀವು ಅದನ್ನು ಬರಿಬೋದು, ಇಲ್ಲ ಸಾಮಾನ್ಯ ಇಂಗ್ಲೀಷ್ ನಿಮಗೆ ಸುಲಭ ಅನಿಸಿದ್ರೆ ಎರಡರಲ್ಲಿ ನೀವು ಒಂದನ್ನು ಆಯ್ಕೆ ಮಾಡಿಕೊಂಡ್ರೆ ಸಾಕಾಗಿರುತ್ತೆ. ಹಾಗೆ ಸಾಮಾನ್ಯ ಜ್ಞಾನ ಇದು ಎಲ್ರಿಗೂ ಕಂಪಲ್ಸರಿ ಮತ್ತು ಕಾಮನ್ ಪೇಪರ್ ಆಗಿರುತ್ತೆ. ಈ ಪತ್ರಿಕೆಯು ಸಹ ಸಾಮಾನ್ಯವಾಗಿ ವಿಶ್ವವಿದ್ಯಾನಿಲಯದ ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗೆ ಇರಬೇಕಾದ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಕನಿಷ್ಠ ವಿದ್ಯಾಮಟ್ಟಕ್ಕೆ ಸಮನಾಗಿರುವುದು ಮತ್ತು ಇದು ಭಾರತದ ಸಂವಿಧಾನ, ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ, ಭಾರತದ ಸಾಮಾನ್ಯ ಹಾಗೂ ಆರ್ಥಿಕ, ಭೌಗೋಳಶಾಸ್ತ್ರ, ಇತ್ತೀಚಿನ ಘಟನೆಗಳು, ದೈನಿಕ ಜೀವನದಲ್ಲಿ ವಿಜ್ಞಾನ ಮತ್ತು ಒಬ್ಬ ವಿದ್ಯಾವಂತ ವ್ಯಕ್ತಿಯ ದೈನಂದಿನ ಜೀವನದಲ್ಲಿ ಗ್ರಹಿಸಬಹುದಾದಂಥ ವಿಷಯಗಳು ಈ ಮೇಲೆ ಪ್ರಶ್ನೆಗಳು ಸೇರಿರುತ್ತೆ. ಹಾಗೆ ಇಲ್ಲಿ ನೀವು ನೋಡ್ಬೋದು ಇಂಗ್ಲೀಷಲ್ಲೂ ಕೂಡ ಸಿಲೆಬಸ್ನ ಕೊಟ್ಟಿದ್ದಾರೆ. ಇಲ್ಲಿ ಜನರಲ್ ಇಂಗ್ಲೀಷ್ ಬರೆಯುವಂಥ ಅಭ್ಯರ್ಥಿಗಳಿಗೆ ಏನೇನು ಕೇಳ್ಬೋದು ಅಂದರೆ ಇಂಗ್ಲೀಷ್ ಅಥವಾ ಕನ್ನಡ ಗ್ರಾಮರ್, ವೊಕ್ಯಾಬ್ಯುಲರಿ, ಸ್ಪೆಲ್ಲಿಂಗ್, ಸಿನೋನಿಮ್ಸ್, ಆಂಟೋನಿಮ್ಸ್, ಅದಲ್ಲದೆ ಪವರ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕಾಂಪ್ರಿಹೆಂಡ್ ಇಂಗ್ಲಿಷ್ ಆರ್ ಕನ್ನಡ ಲ್ಯಾಂಗ್ವೇಜ್ ಆ್ಯಂಡ್ ಇಸ್ ಎಬಿಲಿಟಿ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಕರೆಕ್ಟ್ ಆ್ಯಂಡ್ ಇನ್ಕರೆಕ್ಟ್ ಯೂಸೇಜ್ ಎಕ್ಸೆಟ್ರಾ. ಈ ರೀತಿ ಪ್ರಶ್ನೆಗಳು ಇಂಗ್ಲಿಷ್ ಪೇಪರಲ್ಲಿ ಕೇಳಬಹುದಾಗಿರುತ್ತೆ. ಹಾಗೆ ಪೇಪರ್ 1 ಕಾಮನ್ನು, ಇದೇನು ಚೇಂಜ್ ಇಲ್ಲ. ಹಾಗೆ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ ಪತ್ರಿಕೆ 2 ಮತ್ತು ಪತ್ರಿಕೆ 3 ರ ಪಠ್ಯಕ್ರಮ ಹೀಗಿರುತ್ತೆ. ಮೊದಲಿಗೆ ಪತ್ರಿಕೆ 2 ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ 100 ಅಂಕಗಳಿಗೆ, ಹಾಗೆ ಪತ್ರಿಕೆ 3 ಸಾಮಾನ್ಯ ಜ್ಞಾನ ಇದು ಕೂಡ 100 ಅಂಕಗಳಿಗೆ. ಹಾಗೆ ಪತ್ರಿಕೆಯನ್ನು ಉತ್ತರಿಸಲು 1.5 ಗಂಟೆ ಸಮಯಾವಕಾಶವನ್ನು ಕಲ್ಪಿಸಲಾಗುವುದು. ಹಾಗೆ ಪತ್ರಿಕೆಯು ಕೂಡ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪಲ್ಲಿ ಇರುತ್ತೆ. ಮೊದಲಿಗೆ ಪತ್ರಿಕೆ 2 ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ನ ಪತ್ರಿಕೆ ಸಾಮಾನ್ಯವಾಗಿ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಅಭ್ಯರ್ಥಿಗೆ ಇರಬೇಕಾದ ಕನಿಷ್ಠ ವಿದ್ಯಾಮಟ್ಟಕ್ಕೆ ಸಮನಾಗಿರುತ್ತದೆ. ಇದರ ಮೂಲಕ ಅಭ್ಯರ್ಥಿಯ ಕನ್ನಡ ಮತ್ತು ಇಂಗ್ಲಿಷ್ ವ್ಯಾಕರಣ, ಶಬ್ದ ಸಂಪತ್ತು, ಕಾಗುಣಿತ, ಸಮಾನಾರ್ಥಕ ಪದಗಳು, ವಿರುದ್ಧ ಪದಗಳು, ಇವುಗಳ ಪರಿಜ್ಞಾನ, ಇಂಗ್ಲಿಷ್ ಅಥವಾ ಕನ್ನಡ ಭಾಷೆಯನ್ನು ಅರಿಯುವ ಮತ್ತು ಗ್ರಹಿಸುವ ಅಭ್ಯರ್ಥಿಯ ಶಕ್ತಿ ಮತ್ತು ಅದರ ಸರಿಯಾದ ಹಾಗೂ ತಪ್ಪು ಬಳಕೆ ಇತ್ಯಾದಿಗಳನ್ನು ಪರಿಶೀಲಿಸುವ ಅಭ್ಯರ್ಥಿಯ ಸಾಮರ್ಥ್ಯ, ಇವುಗಳನ್ನು ಪರೀಕ್ಷಿಸುವ ಉದ್ದೇಶವಾಗಿರುತ್ತೆ. ಅದಲ್ಲದೆ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲಿಷ್ ಎರಡು ಪತ್ರಿಕೆಯಲ್ಲಿ ನೀವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೋಬಹುದಾಗಿರುತ್ತೆ. ಹಾಗೆ ಸಾಮಾನ್ಯ ಜ್ಞಾನದ ಪತ್ರಿಕೆಯು ಸಾಮಾನ್ಯವಾಗಿ PU ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಅಭ್ಯರ್ಥಿಗಳಿಗೆ ಇರಬೇಕಾದ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಕನಿಷ್ಠ ವಿದ್ಯಾಮಟ್ಟಕ್ಕೆ ಸಮನಾಗಿರುತ್ತದೆ ಮತ್ತು ಇದು ಭಾರತದ ಸಂವಿಧಾನ, ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ, ಭಾರತದ ಅರ್ಥಶಾಸ್ತ್ರ, ಭೌಗೋಳಶಾಸ್ತ್ರ, ಇತ್ತೀಚಿನ ಘಟನೆಗಳು, ದೈನಿಕ ಜೀವನದಲ್ಲಿ ವಿಜ್ಞಾನ ಮತ್ತು ಒಬ್ಬ ವಿದ್ಯಾವಂತ ವ್ಯಕ್ತಿಯು ದೈನಂದಿನ ಜೀವನದಲ್ಲಿ ಗ್ರಹಿಸಬಹುದಾದಂಥ ವಿಷಯಗಳು, ಇವುಗಳ ಮೇಲಿನ ಪ್ರಶ್ನೆಗಳನ್ನು ಇದು ಒಳಗೊಂಡಿರುತ್ತೆ. ಹಾಗೆ ಜನರಲ್ ಇಂಗ್ಲಿಷ್ ಬರೆಯುವಂತಹ ಅಭ್ಯರ್ಥಿಗಳಿಗೆ ಇಂಗ್ಲಿಷ್ ಗ್ರಾಮರ್ ಇರುತ್ತೆ, ವೊಕ್ಯಾಬ್ಯುಲರಿ, ಸ್ಪೆಲ್ಲಿಂಗ್, ಸಿನೋನಿಮ್ಸ್, ಆಂಟೋನಿಮ್ಸ್ ಆ್ಯಂಡ್ ಇಸ್ ಪವರ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕಾಂಪ್ರಿಹೆಂಡ್ ಇಂಗ್ಲಿಷ್ ಅಥವಾ ಕನ್ನಡ ಲ್ಯಾಂಗ್ವೇಜ್ ಆ್ಯಂಡ್ ಇಸ್ ಎಬಿಲಿಟಿ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಕರೆಕ್ಟ್ ಆ್ಯಂಡ್ ಇನ್ಕರೆಕ್ಟ್ ಯೂಸೇಜ್. ಸೊ ಇದು ಇಂಗ್ಲಿಷ್ ಬರೆಯುವಂತಹ ಅಭ್ಯರ್ಥಿಗಳಿಗೆ, ಜನರಲ್ ಇಂಗ್ಲಿಷನ್ನು ಬರೆಯುವಂತಹ ಅಭ್ಯರ್ಥಿಗಳಿಗೆ. ಹಾಗೆ ಜನರಲ್ ನಾಲೆಜ್ ಪೇಪರ್ ಸೇಮ್ ಇರುತ್ತೆ, ಬಟ್ ಇಂಗ್ಲಿಷ್ ಇರೋದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರ್ತಾರೆ ಅಷ್ಟೇ.
ಹಾಗೆ ಇದು ಪತ್ರಿಕೆ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಇದು ಎಲ್ಲ ಅಭ್ಯರ್ಥಿಗಳಿಗೂ ಅನ್ವಯಿಸೋದಿಲ್ಲ. ಯಾರು SSLCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿಲ್ವೋ ಅವರುಗಳಿಗೆ ಮಾತ್ರ ಇದು ಪತ್ರಿಕೆ ಒಂದು ಅನ್ವಯಿಸುತ್ತೆ. ಇದರಲ್ಲಿ ಮೊದಲನೇದು ನೋಡಬಹುದು, ವಿಷಯದ ಸಮಗ್ರ ಅರ್ಥ ಗ್ರಹಿಸುವಿಕೆ 25 ಅಂಕಗಳಿಗೆ, ಪದಪ್ರಯೋಗ 25 ಅಂಕಗಳಿಗೆ, ವಿಷಯ ಸಂಕ್ಷೇಪಣೆ 25 ಅಂಕಗಳಿಗೆ, ಪದಜ್ಞಾನ ಇದು 25 ಅಂಕಗಳಿಗೆ, ಲಘು ಪ್ರಬಂಧ 25 ಅಂಕಗಳಿಗೆ, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರ 25 ಅಂಕಗಳಿಗೆ, ಒಟ್ಟು 150 ಅಂಕಗಳಿಗೆ ಪ್ರಶ್ನೆಗಳಿರುತ್ತೆ, ಅದು ಡಿಸ್ಕ್ರಿಪ್ಟಿವ್ ಟೈಪಲ್ಲಿ. ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.